25 ವರ್ಷದ ಮಗದ ದೇವ್ರ ಕಿಡ್ನಿ ಬದಲು ಒಂದ್ ಸ್ವಲ್ಪ ಬಾಳ ದೋಷ ಐತ್ರಿ. ರೊಕ್ಕ ಹಾಕಿ 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 ಎಲ್ಲ ನಮ್ದ ಮುಗದೈತ್ರಿ. ಬಡ ಕುಟುಂಬಕ್ಕೆ ಬೇಕಾಗಿದೆ ನೆರವಿನ ಹಸ್ತ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಇನ್ನೊಂದು ಕಡೆ ತಂದೆ ತಾಯಿ ಮಗನಿಗೆ ಚಿಕಿತ್ಸೆ ಕೊಡಿಸಲು ಹಣಕ್ಕಾಗಿ ಪರದಾಡುವ ಪರಿಸ್ಥಿತಿ. ಇದ್ದ ಹಣವನ್ನೆಲ್ಲ ಮಗನ ಚಿಕಿತ್ಸೆಗಾಗಿ ಖರ್ಚು ಮಾಡಿರುವ ಈ ಬಡ ಕುಟುಂಬ ಮಗನನ್ನ ಉಳಿಸಲು ಸಾಲ ಸೋಲ ಮಾಡಿದ್ರೂ ಸಹಿತ ಮಗನ ಚಿಕಿತ್ಸೆಗೆ ಸಾಲುತ್ತಿಲ್ಲ ಹಣ. ನೆರವಿನ ಹಸ್ತಕ್ಕೆ ಕೈಚಾಚುತ್ತಿರುವ ಬಡ ಕುಟುಂಬ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಕರಿಯಪ್ಪ ಸದಾಶಿವ ದಾಂಡಿಗೆ ಎಂಬ ಯುವಕನ ಎರಡೂ ಕಿಡ್ನಿ ವೈಫಲ್ಯದಿಂದ ಕಳೆದ ಒಂದು ವರ್ಷದಿಂದ ಬಳಲುತ್ತಿದ್ದು ತನ್ನ ಚಿಕಿತ್ಸಾ ವೆಚ್ಚಕ್ಕಾಗಿ ಸಾರ್ವಜನಿಕರಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಕರಿಯಪ್ಪ ತಂದೆ ತಾಯಿ ಅನ್ನನೊಂದಿಗೆ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದ. ಕಳೆದ ಒಂದು ವರ್ಷದ ಹಿಂದೆ ದಿಢೀರ್ ಅನಾರೋಗ್ಯ ಕಾಡಲಾರಂಭಿಸಿತು. ವೈದ್ಯರಲ್ಲಿ ತಪಾಸಣೆ ನಡೆಸಿದಾಗ ಯುವಕನ ಎರಡೂ ಕಿಡ್ನಿ ವೈಫಲ್ಯಗೊಂಡಿರುವುದು ತಿಳಿದು ಬಂತು. ಇದರಿಂದ ಕಂಗಾಲಾದ ಈ ಬಡ ಕುಟುಂಬವು ಮಗನ ಚಿಕಿತ್ಸಾ ವೆಚ್ಚಕ್ಕಾಗಿ ಈಗಾಗಲೇ 20 ಲಕ್ಷ ರೂಪಾಯಿಗಳಿಗಿಂತ ಅಧಿಕ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಪ್ರತಿ ವಾರ ಡಯಾಲಿಸಿಸ್ ಹಾಗೂ ಇನ್ನಿತರ ಚಿಕಿತ್ಸಾ ವೆಚ್ಚಕ್ಕಾಗಿ ಕನಿಷ್ಠ 5,000 ಖರ್ಚಾಗುತ್ತಿದೆ. ವಾರದ ಚಿಕಿತ್ಸಾ ವೆಚ್ಚವನ್ನ ಭರಿಸುವುದಕ್ಕಾಗಿ ಮನೆಯಲ್ಲಿ ಸಾಕಿದ ಎಮ್ಮೆ ಆಡುಗಳನ್ನ ಸಾಕಾಗದಂತೆ ತಾಯಿ ಕೆಂಚವ್ವ ಸದಾಶಿವ ದಾಂಡಿಗೆ ಅವರು ತಾಳಿಯನ್ನು ಮಾರಿ ಚಿಕಿತ್ಸಾ ವೆಚ್ಚವನ್ನ ಪಾವತಿಸಿದ್ದಾರೆ. ಏನಿಲ್ರಿ, 25 ವರ್ಷದ ಮಗಗ ದೇವ್ರ ಕಿಡ್ನಿ ಬದಲು ಒಂದು ಸ್ವಲ್ಪ ಭಾಳ ದೋಷ ಐತ್ರಿ. ರೊಕ್ಕ ಹಾಕಿ 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 ಎಲ್ಲ ನಮ್ದು ಮುಗ್ದೈತ್ರಿ. ಏನು ಮನ್ಯಾಗ ಉಳಿದಿಲ್ಲ, ಎಲ್ಲ ಮಾರಿದೀವಿ. ಎಲ್ಲ ಹೊಲ ಇಲ್ಲ, ಮನೆ ಇಲ್ಲ, ಕೂಲಿ ಕೆಲಸ ಮಾಡ್ತೀನಿ ಅವ್ರಿಗೆ. ಬಂಗಾರ ಇಲ್ಲ, ಸಣ್ಣ ಮಗನ ಮ್ಯಾಗ ಒಂದು 4 ಬೇನೆ ತೆಗಿಸಿಟ್ಟು ಉಣ್ಣಿಗೆ ಹಾಕಿದೀವಿ ರೀ. ಮತ್ತು ನಾವು ಕೂಲಿಯವರದೀವ್ರಿ, ನಮ್ದು ಏನೂ ಇಲ್ಲರಿ. ಮತ್ತು 2,000, 3,000, 4,000, 5,000 ಮಂದಿ ತಗೊಂಡು ಊರೆಲ್ಲ ಬೇನೆ ಮಾಡಿದೀವಿ ರೀ. ಬ್ಯಾಂಕ್ಗಳ್ದಾಗ ದೇಣಿ ತೆಗೆಸಿದೀವಿ ರೀ. ಬಡ್ಡಿ ಹಂಗೆ ಏನು ನಮ್ಮದು ದನ ಕರ ಎಲ್ಲ ಕಲಾಸು ಮಾರಿದೀವಿ, ಆಡಿದ್ದು ಮಾರಿದೀವ್ರಿ, ಎಲ್ಲ ಮಾರಿದೀವ್ರಿ. ಒಟ್ಟು ಖಾಲಿ ಇದೀವ್ರಿ. ಈಗ ಅನ್ನದ ಅನ್ನಕ್ಸದೆ ಕಠಿಣ ಆಗೈತ್ರಿ. ಚಿತಿಗಳು ಅಂದವ ಎಂಥ ಅನ್ನೋದು ನಮಗೆ ಗೊತ್ತಿಲ್ಲರಿ. ಏನು ಮಗನ ನೋಡ್ಕೋತ ಕೂತದೀವಿ ರೀ. ಮಗ ಈಗ ವಾರದಾಗ 2 ಸಲ ಮಾಡೋ ಹೋಗ್ಕೇಶಂದ್ರೆ ಒಮ್ಮೆ ಭೀ ಇಲ್ಲರಿ ಗತಿ. ಅದು ಬಂದಾಗೈತಿ, 2 ಸಲ ಬರೀತ ಸರ್ ಹೇಳ್ತಾರೋ. ಒಮ್ಮೆ ಭೀ ನಮ್ದು ಇಲ್ಲರಿ. ಈಗ ಹೋಗೋದಿತ್ತು ತೆಪ್ಪೈತಿ ತಿಂಗಳು ಆತ್ರ. ಈಗ ಸರ್ಕಾರದವ್ರ ಏನೂ 1 ರೂಪಾಯಿ ದುಡ್ಡು ಸಹಾಯ ಮಾಡಿಲ್ರಿ. ನೀವು 4 ರೂಪಾಯಿ ನಿಮ್ಗೆ ಕಾಲು ಬಿದ್ದು ಬೇಡ್ಕೋತೀವಿ ರೀ. ಸಣ್ಣ ಮಗ ನಾನು 25 ವರ್ಷದವ ಯಾಕೆ ಜರ ನಿಮ್ಮಿಂದ ನಮ್ಗೆ ಸಹಾಯ ಆದಿತ್ತು ಅಂತ ಹೇಳ್ಕೇಶಂದ್ರೆ ನಾವು ಇದನ್ನು ಮಾಡಿದೀವಿ ರೀ. ನಿಮ್ಮ ಕಾಲು ಬಿದ್ದು ಬೇಡ್ಕೋತೀವಿ ರೀ. ಯಾನ್ ಮಗ ಸಣ್ಣವದಂಡಿ ಬಿಡಿಸ್ಕೋಬೇಕತ್ತೀವಿ ಜೀವನ. ನಾವು ಒಮ್ಮೆ ಉಣ್ಣದು ಇಟ್ಟುಕೇಶಂದ್ರೆ ಒಟ್ಟು ಚೇತನಕ ಊಟ ಇಲ್ಲರಿ ನಮ್ಗೆ. ಅವನ ನೋಡ್ಕೊತ ಕೂತದೀವಿ ರೀ. ನಾವು ಒಂದು ತಿಥಿ ಎಂಬುದು ಏನು ನಮಗೆ ಗೊತ್ತಿಲ್ಲರಿ. ಮತ್ತೆ ಗೊತ್ತಿಲ್ಲ ರೀ, 2,000, 3,000 ಮನೆಗೆ ಮಾರಿ 2 ಲಕ್ಷ ಹಾಕಿ ಮಾಡ್ತಾರೆ ರೀ. ಅವ್ರಿಗೆ ಏನು ಕೊಡೋನು, ದವಾಖಾನೆಗೆ ಏನು ತೋರಿಸೋನು, ಈ ದವಾಖಾನೆ ತೋರಿಸೋದ ಬಿಟ್ಟದೇವ್ರಿ ನಾವು. ಮುಂದಿನ ಹಂತದ ಚಿಕಿತ್ಸಾ ವೆಚ್ಚ ಹಾಗೂ ಕುಟುಂಬ ನಿರ್ವಹಣೆಗಾಗಿ ಸಂಕಷ್ಟ ಅನುಭವಿಸುತ್ತಿರುವ ಕುಟುಂಬಕ್ಕೆ ಸ್ಪಂದನೆ ನೀಡುವಂತೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಇನ್ನು ತಂದೆ ತಾಯಿ ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸ ಹೋಗುತ್ತಾರೆ. ಇನ್ನೊಬ್ಬ ಮಗನು ಕಬ್ಬು ಕಡಿಯಲು ಹೋಗುತ್ತಾನೆ. ಕುಟುಂಬದ 3 ಸದಸ್ಯರು ಹಗಲು ರಾತ್ರಿ ದುಡಿದರೂ ಕರಿಯಪ್ಪನ ಚಿಕಿತ್ಸೆಗೆ ಹಣ ಹೊಂದಿಸಲು ಸಾಧ್ಯವಾಗುತ್ತಿಲ್ಲ. ಇತ್ತ ಕಡೆಗೆ ಮನೆಯ ಒಡತಿ ಕೆಂಚಪ್ಪ ಕತ್ತಿನಲ್ಲಿದ್ದ ತಾಳಿ ಮಾರಿ ಮಗನು ಗುಣಮುಖನಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಾಳೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಕುಟುಂಬಕ್ಕೆ ಹಣದ ಅವಶ್ಯಕತೆ ಇದೆ. ದುಡಿದು ಹೊಟ್ಟೆ ತುಂಬಿಸುವ ಈ ಬಡ ಕುಟುಂಬಕ್ಕೆ ಮಗನನ್ನ ಉಳಿಸಲು ಸಾಧ್ಯವಾಗುತ್ತಿಲ್ಲ. ಇತ್ತ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕೆಂದರೆ ಕೋವಿಡ್ ರೋಗಿಗಳ ಚಿಕಿತ್ಸೆ ಪ್ರಾರಂಭಿಸುವ ಹಿನ್ನೆಲೆಯಲ್ಲಿ ನನ್ನ ಮಗನಿಗೆ ಚಿಕಿತ್ಸೆ ನೀಡುತ್ತಿಲ್ಲ. ಖಾಸಗಿ ಆಸ್ಪತ್ರೆಗೆ ತೆರಳಬೇಕಾದರೆ ವಾರಕ್ಕೆ 5,000 ಬೇಕು.
ಏನಾಗಿದ್ದೆ ಹುಡುಗಿ ಏನಾಗಿದ್ದೆ? ಕಿಡ್ನಿ ದೋಷ ಇದ್ರಿ, ಕಿಡ್ನಿ ಫೇಲ್ ಅದ ರೀ ಅದು. ಮತ್ತು ನಾವು 4 ವರ್ಷ ಆತ ತೋರ್ಸಂತ ಬಂದಿದ್ವಿ, ಇನ್ಕಸಾಗಿ ಏನು ಹೇಳಿದ್ವಿ, ಈಗ ವರ್ಷದಾಗ ಕಿಡ್ನಿ ಫೇಲ್ ಆಗ್ಯಾವತ್ತೆ ಸರ್ ಹೇಳೋಣ. ಕಾಣ್ಪಟ್ಟಿ ಸರ್ ಬೆಳಗಾವ್ ಕೇಲಿ ಆಗ್ರಿ, ಅವ್ರು ಹೇಳೋಣ. ಈಗ ವರ್ಷ ಆತು ಡೈಲಿಸ್ ಮಾಡತ್ತದ್ರಿ. ಎಷ್ಟು ಬರ್ತೈತಿ ವಾರಕ್ಕೆ ಖರ್ಚು? ವಾರಕ್ಕೆ 4,000 ರೂಪಾಯಿ ಖರ್ಚು ಬರ್ತೈತ್ರಿ. ಈಗ ಎಷ್ಟು ಖರ್ಚು ಮಾಡಿರಿ? ಈಗ ಒಂದು 10 ಲಕ್ಷ ಮ್ಯಾಗ ಆಗಿದ್ರಿ ಅಂತ ಒಳಗೆ ಇಲ್ರಿ, 10 ಲಕ್ಷ ಮ್ಯಾಗ ಆಗಿದ್ರಿ. ನೀವೇನು ಕೆಲಸ ಮಾಡಿದ್ರಿ? ನಾವೇನು ಕೂಲಿ ಕೆಲಸ ಮಾಡ್ತೀರಿ? ಕೂಲಿ ಈಗ ರೊಕ್ಕದ ಹೆಂಗೆ ಅಡ್ಜಸ್ಟ್ ಮಾಡಿದ್ರಿ? ಈಗ ರೊಕ್ಕದ ದನ ಕರ ಇದ್ವು, ದನಗಳು ಮಾಡಿದ್ವು, ಮನ್ಯಾಗ ಏನಿದ್ರು ಎಲ್ಲ ಮಾರಿದ್ವಿ, ಎಲ್ಲ ಖುಲ್ಲಾಗಿದ್ರಿ. ಮತ್ತು ಆ ಕಡೆ ಕಡೆ ದೇನೇನು ಆಗಿತ್ತು ರೀ ಕಂಡಾಪಟ್ಟಿ. ಮತ್ತು ಎಂದು ಕೊಡ್ತೀವಿ, ನಾಳೆ ಕೊಡ್ಬಿಡ್ತೀವಿ ಅಂತ ಅವ್ರಿಗೆ ಹೇಳತ್ತದು, ಅವ್ರಿಗೆ ಕುಡಿದು ಆಗ್ಬಾರ್ತ್ರಿ. ಮತ್ತು ಈಗ 2 ವಾರದಾಗ 2 ಸಲ ಹೇಳಿದ್ರು, ಒಂದೇ ಒಯ್ದು ಆಗ್ಬೋತಾರೆ ನಮಗೆ. ಈಗ ಈ ಸಲ ಹೋಗಿಲ್ಲ. ಮತ್ತು ದಾನಿಗಳು ನೀವು ಯಾರು ನಮ್ಮ ಮಗನ ಬರ್ತಲ್ಲ, ಎಲ್ಲೆಲ್ಲಿ ತೋರಿಸಿರಿ? ನಾವು ಬೆಳಗಾವ್ ತೋರಿಸಿದ್ರಿ, ಮಿರಜ್ ತೋರಿಸಿದ್ರಿ, ಘಟಪ್ರಭಾ ತೋರಿಸಿದ್ವಿ, ತೇರ್ದಾಳ, ಹಾರಿಗಿರಿ, ಗೋಕಾಕ, ತೇರ್ದಾಳ, ಅತ್ನಿ, ಎಲ್ಲ ಕಡೆ ತೋರಿಸಿದ್ವಿ ನಾವು. ಈಗೇನೇ ಆಗ್ಬೇಕಾಗಿತ್ತು? ಮತ್ತು ಗೌಟಿ ಔಷಧಿ ಮಾಡಿದ್ರಿ. ಈಗ ಯಾರು ದಾನಿಗಳು ಜರ ಸಹಾಯ ಮಾಡಲಿ ಅಂತೇಳಿ ನಾನು ನಮಸ್ತೆ ಮಾಡ್ತೀನಿ. ತಮ್ಮ ಹೆಸರು? ಸದಾಶಿವ ಮನಪ್ಪ. ಸಾಲ ಸೋಲ ಮಾಡಿ ಮಗನಿಗೆ ಚಿಕಿತ್ಸೆ ನೀಡಿದ್ದೇವೆ, ಆದರೆ ಸದ್ಯ ಮಗನ ಚಿಕಿತ್ಸೆಗೆ ಹಣ ಇಲ್ಲದಂತಾಗಿದೆ. ದಾನಿಗಳು ಯಾರಾದರೂ ಹಣ ಸಹಾಯ ಮಾಡ ಬಯಸುವವರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಕೋರಿದ್ದಾರೆ. ಬ್ಯಾಂಕ್ ಖಾತೆ ನಂಬರ್ 1721570126, IFSC ಕೋಡ್ KVGB 00027111. ಯುವಕನನ್ನ ಭೇಟಿಯಾಗಲು ಸದಾಶಿವ ದಾಂಡಿಕೆಗೆ ಮೊಬೈಲ್ ನಂಬರ್ 7259669168.